ಸೊ ನಾವು ಮಿಲೆಟ್ಸ್ ಮತ್ತೆ 100% ವೀಟ್ ಇಂದ ಮಾಡಿರೋದ್ರಿಂದ ಅವ್ರಿಗೆ ಐರನ್ ಕಂಟೆಂಟ್ ಏನ್ ಅವ್ರಿಗೆ ರೀಚ್ ಆಗ್ಬೇಕು, ಒಂದು ಮೀಲ್ ಯಾವ ರೀತಿ ಇದೆ ಅದೇ ರೀತಿನೇ ಒಂದು ಬಿಸ್ಕೆಟ್ ಕೂಡ ನಾವು ಮುಖಾಂತರ ಕೊಡ್ತಾ ಇದೀವಿ. 3 ಇಯರ್ಸ್ ವರ್ಲ್ಡ್ ಅಲ್ಲಿ ನಮ್ ಕಸ್ಟಮರ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿದ್ದಾರೆ ಹೊರತು, ಸೊ ಈ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಒಬ್ರು ಕೂಡ ನಮ್ ಪ್ರಾಡಕ್ಟ್ ಕಂಪ್ಲೇಂಟ್ ಅಂತ ಇರಲ್ಲ. ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸೊ ಏನಪ್ಪಾ ಇವಳು 2 ಬಾಕ್ಸ್ ಅನ್ನ ಹಿಡ್ಕೊಂಡು ಬಂದಿದ್ದಾಳೆ ಅಂತ ಅನ್ಕೊಳ್ತಿದ್ದೀರಾ? ಯೆಸ್. ಸೊ ಇದು ಮಿಲ್ಲೆಟ್ ಬಟರ್ ಕುಕೀಸ್, ಹಾಗೆ ನನ್ನ ಹತ್ರ ಖಾರ ಬೂಂದಿ ಕೂಡ ಇದೆ, ಅದು ಕೂಡ ಮಿಲ್ಲೆಟ್ ಇಂದ ಮಾಡಿರೋದು. ಸೊ ಡಿಫ್ರೆಂಟ್ ಅಂತ ಅನ್ನಿಸ್ತಿದೆಯಲ್ವಾ? ಯಾಕಂದ್ರೆ ಸಾಕಷ್ಟು ಕುಕೀಸ್ ಅನ್ನ ನಾವು ನೋಡ್ತಾ ಇರ್ತೀವಿ, ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ನೋಡ್ತಾ ಇರ್ತೀವಿ, ಆದ್ರೆ ಮಿಲ್ಲೆಟ್ ಇಂದ ಮಾಡಿರುವಂತಹ ನನ್ನ ಕುಕೀಸ್ ನನ್ನ ಕೈಯಲ್ಲಿದೆ. ಸೊ ಈ ಒಂದು ಬಿಸ್ನೆಸ್ ಅನ್ನ ಒಬ್ರು ರನ್ ಮಾಡ್ತಾ ಇದಾರೆ. ಸೊ ಹೇಗೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು, ಆ ಐಡಿಯಾಸ್ ಹೇಗ್ ಬಂತು, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಅವರೇ ಕೊಡ್ತಾರೆ. ಸೊ ಬನ್ನಿ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ ಸರ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಟೈಮ್ ಅನ್ನ ನಮ್ಗೆ ಕೊಟ್ಟಿದ್ದಕ್ಕಾಗಿ. ಸೊ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಬೋದಾ ಸರ್? ಹಾಯ್, ನನ್ನ ಹೆಸರು ವಿಶ್ವ. ಆಸ್ ಎ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ನಾನು ಸಾರಲ್ ಅನ್ನೋ ಒಂದು ಬ್ರ್ಯಾಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಆರ್ಗನೈಸೇಷನ್ ಅಲ್ಲಿ. ಸೊ ಈ ಬ್ರ್ಯಾಂಡ್ ಏನಿದೆ, ನಾವು ಸಾರಲ್ ಅಂತ ಏನು ಇಬ್ಬನಿ ಇದೆ. ಸೊ ಸಾರಲ್ ಮೀನ್ಸ್ ಒಂದು ಇಬ್ಬನಿ, ಕನ್ನಡದಲ್ಲಿ ಇಬ್ಬನಿ ಅಂತ ಹೇಳ್ತಾರೆ. ಸೊ ನಾವು ಅದನ್ನ ತಮಿಳ್ ವರ್ಡ್ ಅಲ್ಲಿ ಸಾರಲ್ ಅಂತ ಬ್ರ್ಯಾಂಡ್ ನೇಮ್ ಸೆಟ್ ಮಾಡಿದ್ದೀವಿ. ಸೊ ನಾವು 2020 ಸ್ಟಾರ್ಟ್ ಮಾಡಿದ್ದು, ಬಿಫೋರ್ ಕೋವಿಡ್ ನಿಯರ್ ಟೈಮ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ನಾವು 1 ಇಯರ್ ನಾವು ರಿಸರ್ಚ್ ಮಾಡಿದಾಗ ಮಾರ್ಕೆಟ್ ಗೆ ಏನಾರ ಒಂದು ಹೈಜಿನಿಕ್ ಅಂಡ್ ಹೆಲ್ತಿ ಪ್ರಾಡಕ್ಟ್ ಕೊಡಬೇಕು ಜನಗಳಿಗೆ. ಸೊ ಆತರ ಕೊಡಬೇಕು ಅಂತ ಡಿಸೈಡ್ ಆದಾಗ ನಾವು ಒಂದು ರಿಸರ್ಚ್ ಮಾಡಿ ಮಾಡಿ ನಾವು ಅದನ್ನ ಒಂದು ಹೆಲ್ತಿ ಕಾನ್ಶಿಯಸ್ ಪ್ರಾಡಕ್ಟ್ಸ್ ಅಲ್ಲಿ ಇದು ಒಂದು ಮಿಲೆಟ್ಸ್ ಕುಕೀಸ್ ಅಂತ ನಾವು ಲಾಂಚ್ ಮಾಡಿದ್ವಿ. ಸೊ ಈ ಮಿಲೆಟ್ಸ್ ಕುಕೀಸ್ ಸ್ಪೆಷಲೈಸ್ ಏನು ಅಂದ್ರೆ, ಅದರ್ ದನ್ ಕುಕೀಸ್ ನಮ್ಮ ಕುಕೀಸ್ ನಾವು ಸೆಗ್ಮೆಂಟ್ ವೈಸ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ಇದು ಫಾರ್ ಹರ್ ಅಂತ ಇದೆ, ಫಾರ್ ಅದೇ ತರನೇ ಒಂದು ರೆಗ್ಯುಲರ್ ಪ್ರಾಡಕ್ಟ್ ಇದೆ ಫಾರ್ ಚಿಲ್ಡ್ರನ್. ಸೊ ಅದೇ ತರನೇ ಶುಗರ್ ಪೇಷಂಟ್ಸ್ ಗೆ ಒಂದು ದಯಾ ಫ್ರೆಂಡ್ಲಿ ಅಂತ ಎಸ್ಕ್ಯೂ ಯೂಸ್ ಮಾಡ್ತಾ ಇದೀವಿ. ಸೊ ಫಾರ್ ಚಿಲ್ಡ್ರನ್ ಗೂ ಕೂಡ ಫಾರ್ ಚಿಲ್ಡ್ರನ್ ಅಂತ ಯೂಸ್ ಮಾಡ್ತಾ ಇದೀವಿ ನಾವು ಪ್ರಾಡಕ್ಟ್ಸ್ ಅಂದ್ರೆ ಕಂಪ್ಲೀಟ್ ಬೇರೆ ಬೇರೆ ಡಿವೈಡ್ ಮಾಡ್ಕೊಂಡಿದ್ದೀರಾ? ಬಿಕಾಸ್ ಏಜ್ ಫ್ಯಾಕ್ಟರ್ ವೈಸ್ ನಾವು ಮಾಡಿದೀವಿ ಅದನ್ನ. ಸೊ ಬೆನಿಫಿಟ್ಸ್ ಏನು ಅಂತ ಅಂದ್ರೆ, ಮಕ್ಕಳಿಗೆ ಪ್ರೋಟೀನ್ ಅನ್ನೋ ಕಂಟೆಂಟ್ ಜಾಸ್ತಿ ಬೇಕಾಗಿರುತ್ತದೆ. ಅದು ನಾರ್ಮಲ್ ಕುಕ್ಕೀಸ್ ಅಲ್ಲಿ ತಗೊಂಡಾಗ ಅದ್ರಲ್ಲಿ ಮೈದಾ ಇರುತ್ತೆ, ವೀಟ್ ಇರುತ್ತೆ, ಮಿಲೆಟ್ಸ್ ಕಂಟೆಂಟ್ ಇರೋದಿಲ್ಲ. ಸೊ ಅದರಿಂದ ಅನ್ಹೆಲ್ತಿ ಕೂಡ ಡಿಪೆಂಡ್ ಆಗುತ್ತೆ. ಫಾರ್ ಹರ್ ಅಂತಂದ್ರೆ ಫಾರ್ ವುಮೆನ್ಸ್ ಅಂಡ್ ಲೇಡೀಸ್ ಇವರಿಗೆ ಕ್ಯಾಲ್ಸಿಯಂ ಅಂಡ್ ಐರನ್ ಕಂಟೆಂಟ್ ತುಂಬಾನೇ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನಾರ್ಮಲ್ ಕಂಪೇರಿಂಗ್ ಟು ಬಾಯ್ಸ್ ಆರ್ ಜೆಂಟ್ಸ್. ಸೊ ಅದಕ್ಕೋಸ್ಕರ ನಾವು ಸ್ಪೆಷಲೈಸ್ ಕ್ಯಾಟಗರಿ ಮಾಡಿದೀವಿ ಅದನ್ನ, ಫಾರ್ ಆರ್ ಚಿಲ್ಡ್ರನ್ ಜೆಂಟ್ಸ್, ಸಾರಿ ಆಕ್ಟಿವ್ 50 ಅಂತ ಹೇಳಿ. ಸೊ ಒನ್ ಮೋರ್ ಎಸ್ಕ್ಯೂ ಇದೆ, ಆಕ್ಟಿವ್ 50. ಸೊ ಈ ಆಕ್ಟಿವ್ 50 ಅನ್ನೋದು 50+ ಯಾರಿದ್ರು, ಲೇಡೀಸ್ ಅವ್ರ ಜೆಂಟ್ಸ್ ಯಾರೇ ಇದ್ರು ಕೂಡ ಅವ್ರಿಗೆ ಪ್ರೋಟೀನ್ ಅಂಡ್ ಐರನ್ ಕಂಟೆಂಟ್ ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ. ಅವ್ರಿಗೆ ಊಟ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ, ಅಥವಾ ಅವ್ರಿಗೆ ಒಂದು ಬಿಸ್ಕೆಟ್ ತಿನ್ಬೇಕು ಅಂತಂದ್ರೆ ಮಾರಿ ಅಥವಾ ಸಮ್ ಬಿಸ್ಕೆಟ್ ತಿನ್ಬೇಕು ಅಂತಂದ್ರೆ ಅದ್ರಲ್ಲಿ ಅವ್ರಿಗೆ ಗ್ಲೂಟನ್ ಇರುತ್ತೆ. ಸೊ ಇದ್ರಲ್ಲಿ ಏನಿರುತ್ತೆ, ಆಕ್ಟಿವ್ 50 ಅನ್ನೋ ಬ್ರ್ಯಾಂಡ್ ಅಲ್ಲಿ ಸೊ ನಾವು ಮಿಲೆಟ್ಸ್ ಮತ್ತೆ 100% ವೀಟ್ ಇಂದ ಮಾಡಿರೋದ್ರಿಂದ ಅವ್ರಿಗೆ ಐರನ್ ಕಂಟೆಂಟ್ ಏನ್ ಅವ್ರಿಗೆ ರೀಚ್ ಆಗ್ಬೇಕು, ಒಂದು ಮೀಲ್ ಯಾವ ರೀತಿ ಇದೆ ಅದೇ ರೀತಿನೇ ಒಂದು ಬಿಸ್ಕೆಟ್ ಕೂಡ ನಾವು ಮುಖಾಂತರ ಕೊಡ್ತಾ ಇದೀವಿ. ಅಂಡ್ ಒನ್ ಮೋರ್, ನಾವು ಸಾರಲ್ ಅನ್ನೋ ಬ್ರ್ಯಾಂಡ್, ನಮ್ದು ಇನ್ನೊಂದು ಬ್ರ್ಯಾಂಡ್ ಇದೆ ರಾಜಾಲಿ ಸ್ನಾಕ್ಸ್, ರಾಜಾಲಿ. ಸೊ ಸ್ನಾಕ್ಸ್ ವೈಸ್ ಅಂತ ಮಾಡಿದಾಗ ಆಸ್ ಎ ಕಂಪನಿ ಯಾರ್ಯಾದ್ರು ಕೂಡ ಒಂದು ನಾರ್ಮಲ್ ಪೀನಟ್ ಅದು ಇದು ಸಮಥಿಂಗ್ ಮಾಡ್ತಾರೆ. ಸೊ ನಾವು ಹೋಲ್ ವೀಟ್ ಆಟ ಇದ್ರ ಅದು ಪ್ಲಸ್ ಅಂಡ್ ಮಿಲೆಟ್ಸ್ ಆಟ, ಮಲ್ಟಿಪಲ್ ಮಿಲೆಟ್ಸ್ ಆಟಗಳಿಂದ ನಾವು ಯೂಸ್ ಮಾಡಿ ಈ ತರ ಒಂದು ಸ್ನಾಕ್ಸ್ ನ ಕಂಡಿಡ್ದಿದ್ದೀವಿ. ಸೊ ಈ ಸ್ನಾಕ್ಸ್ ಪ್ರಾಡಕ್ಟ್ಗಳು ಏನಿದೆ, ಸೊ ಇದಿಷ್ಟು ನಾವು ಜನಗಳಿಗೆ ಹೆಲ್ತಿ ಅಂಡ್ ಅವ್ರಿಗೆ ನ್ಯೂಟ್ರಿಷನ್ಸ್ ಕೊಡಬೇಕು. ಸೊ ಹೆಲ್ತಿ ಅಂಡ್ ನ್ಯೂಟ್ರಿಷನ್ಸ್ ಕೊಡೋದಕ್ಕೋಸ್ಕರನೇ ನಾವು ಈ ತರ ಪ್ರಾಡಕ್ಟ್ಗಳನ್ನ ನಾವು ಇನೋವೇಷನ್ ಮಾಡಿರೋದು. ಸೊ ಇನೋವೇಷನ್ ಮಾಡಿ ಜನಗಳು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದು 3 ಇಯರ್ಸ್ ವರ್ಲ್ಡ್ ಕಂಪನಿ ಇದು, ಇನ್ ಬ್ಯಾಂಗ್ಳೂರ್ ಅಂಡ್ ತಮಿಳ್ನಾಡು. ಸೊ 3 ಇಯರ್ಸ್ ವರ್ಲ್ಡ್ ಅಲ್ಲಿ ನಮ್ಮ ಕಸ್ಟಮರ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿದ್ದಾರೆ ಹೊರತು, ಸೊ ಈ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಒಬ್ರು ಕೂಡ ನಮ್ಗೆ ಪ್ರಾಡಕ್ಟ್ ಕಂಪ್ಲೇಂಟ್ ಅಂತ ಇರಲ್ಲ. ಸೊ ಆ ತರ ಪ್ರಾಡಕ್ಟ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಮಾರ್ಕೆಟ್ ಅಂಡ್ ಹೆಲ್ತಿ ಪ್ರಾಡಕ್ಟ್ಸ್. ಸರ್, ಈ ಐಡಿಯಾ ಹೆಂಗ್ ಬಂತು ಸರ್ ನಿಮ್ಗೆ? ಯಾಕಂದ್ರೆ ನಾರ್ಮಲ್ ಆಗಿ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ಸಾಕಷ್ಟು ಆಪ್ಷನ್ಸ್ ನಮ್ಗಿದೆ, ಅದರಲ್ಲೂ ಕೂಡ ನಾವು ಸಿರಿಧಾನ್ಯ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಅದರಲ್ಲೂ ಕೂಡ ಒಂದಷ್ಟು ಫುಡ್ ವೆರೈಟೀಸ್ ಇರುತ್ತೆ. ಅದರಲ್ಲಿ ನೀವು ಹೆಂಗೆ ಈ ಖಾರ ಬೂಂದಿ ಆಗಿರ್ಬೋದು ಕುಕೀಸ್ ಅನ್ನ ಸೆಲೆಕ್ಟ್ ಮಾಡಿದ್ರಿ? ಮೇಡಮ್, ಇವಾಗ ಜನಗಳಿಗೆ ಫಾರ್ ಎಕ್ಸಾಂಪಲ್ ನಾನು ಒಂದು ಉಪ್ಮಾ ಮಾಡ್ಕೊಡ್ತೀನಿ, ಉಪ್ಮಾ ರೆಡಿ ಇನ್ಸ್ಟೆಂಟ್ ಮಿಕ್ಸ್ ಕೊಡ್ತೀನಿ ಅಂತ ಅಂದ್ರೆ ಜನಗಳಿಗೆ ಟೈಮ್ ಇರುತ್ತೆ, ಅದನ್ನ ನಮ್ಮ ಇನ್ಸ್ಟೆಂಟ್ ಮಾಡಿ ಮಿಕ್ಸ್ ಮಾಡ್ತಾರೆ. ಸೊ ಡೈರೆಕ್ಟ್ ಆಗಿ ಅವ್ರಿಗೆ ಈಸಿಯಾಗಿ ಸಿಗಬೇಕು ಎನಿ ಟೈಮ್ ಎನಿ ಪ್ಲೇಸಸ್ ಅವ್ರಿಗೆ ಕನ್ಸ್ಯೂಮ್ ಮಾಡಬೇಕು ಹೆಲ್ತಿ ಫುಡ್ಸ್ ನ ಅಂತಂದ್ರೆ, ಸೊ ಅದಕ್ಕೋಸ್ಕರ ನಾವು ಈ ತರ ಇನೋವೇಷನ್ ಪ್ರಾಡಕ್ಟ್ಸ್ ಅಲ್ಲಿ ಬಿಸ್ಕೆಟ್ ಆಗಿರ್ಬೋದು ಸ್ನಾಕ್ಸ್ ಆಗಿರ್ಬೋದು ತಗೊಂಡ್ಬಂದ್ರೆ. ಕರೆಕ್ಟ್ ಸರ್. ಒಂದು ಫ್ಯಾಮಿಲಿ ಅಂತ ಬಂದಾಗ ಎಲ್ಲರೂ ಈಗ ಕೆಲಸಕ್ಕೆ ಹೋಗ್ತಾರೆ, ಸೊ ಮನೇಲಿ ನಂಗೆ ಫುಡ್ ಮಾಡೋದಕ್ಕೂ ಟೈಮ್ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಬಂದಿದೆ. ಅಂತದ್ರಲ್ಲಿ ನಾವು ಇದನ್ನ ಒಂದು ಕ್ಯಾರಿ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ನಮ್ಗೆ ಯಾವಾಗ ಫುಡ್ ಬೇಕೋ ಅದನ್ನ ತಿನ್ಬೋದು. ಎನಿ ಸೀಸನ್ ಎನಿ ಇದರಲ್ಲಿ ನಾವು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಬಹುದು, ಎಲ್ಲಿ ಬೇಕಾದ್ರೂ ತಿನ್ಬೋದು. ಅಷ್ಟೇ ಕ್ವಾಲಿಟಿಯಾಗಿ ನಾವು ಪ್ರಾಡಕ್ಟ್ ನ ಮೇಕಿಂಗ್ ಮಾಡಿದೀವಿ, ಪ್ಲಸ್ ಅದೇ ತರ ಪ್ಯಾಕಿಂಗ್ ಕೂಡ ನಾವು ಒಂದು ಯೂನಿಕ್ ವೈಸ್ ಅಲ್ಲಿ ಮಾಡಿದೀವಿ. ಸೊ ಕಸ್ಟಮರ್ಗೆ ಈಸಿಯಾಗಿ ಆಕ್ಸೆಸ್ ಆಗಬೇಕು ಫಾರ್ ಸ್ನಾಕ್ಸ್,
ನಾವು ಪ್ಯಾಕೆಟ್ ಅಲ್ಲಿ ಕೊಟ್ರೆ ಅವ್ರು ಎಷ್ಟು ಬೇಕೋ ಅಷ್ಟು ತಿಂದಾದ್ಮೇಲೆ ಹಾಗೆ ಇಟ್ಟರೆ ಅದು ವೇಸ್ಟ್ ಆಗುತ್ತೆ, ಅದರ ಕ್ವಾಲಿಟಿ ಹಾಳಾಗುತ್ತೆ. ನಾವು ಈ ತರ ಕಂಟೈನರ್ ಎಂತ ಮಾಡಿದೀವಿ ಅಂತಂದ್ರೆ, ಸೊ ಈ ಕಂಟೈನರ್ ಮಾಡಿರೋದ್ರಲ್ಲಿ ಸೊ ನಿಮಗೆ ಈ ಪ್ರಾಡಕ್ಟ್ಸ್ ಬಂದು ನಿಮಗೆ ಏರ್ ಟೈಟ್ ಪ್ಯಾಕ್ ಬರುತ್ತೆ. ಸೊ ನೀವು ಎಷ್ಟು ಬೇಕೋ ಅಷ್ಟು ಕನ್ಸ್ಯೂಮ್ ಮಾಡಿ ಮತ್ತೆ ಕ್ಲೋಸ್ ಮಾಡಿಡ್ಬೋದು, ಮತ್ತೆ ಬೇಕಾದಾಗ ತಗೋಬಹುದು. ಸೇಮ್ ಫಸ್ಟ್ ಡೇ ನೀವು ಏನು ಓಪನ್ ಮಾಡಿದಾಗ ಕ್ವಾಲಿಟಿ ಇರುತ್ತೆ, ಸೇಮ್ ಅದೇ ಕ್ವಾಲಿಟಿ ಟಿಲ್ ಲಾಸ್ಟ್ ಇಂಡ್ವರೆಗೂ ನಿಮ್ಗೆ ಸಿಗುತ್ತೆ. ಎಷ್ಟು ದಿನಗಳವರೆಗೆ ನಾವು ಸ್ಟೋರ್ ಮಾಡಬಹುದು ಇದನ್ನ? ಮೇಡಮ್, ಇದನ್ನ ಫಾರ್ 90 ಡೇಸ್ ಸ್ಟೋರ್ ಮಾಡಬಹುದು. ಸೊ ನಮ್ಮ ಕುಕೀಸ್ ಸೆಗ್ಮೆಂಟ್ ಬಂದ್ರೆ 6 ಮಂತ್ ಯೂಸ್ ಮಾಡ್ತೀವಿ ನಾವು. 6 ಮಂತ್ ವರೆಗೂ ಈ ಕುಕೀಸ್ ನ ಸ್ಟೋರೇಜ್ ಮಾಡಬಹುದು. ಸೊ ವಿತ್ ಏರ್ ಕಂಟೈನ್ ಬಾಕ್ಸ್ ಗಳಲ್ಲಿ ಇಟ್ಟು, ಸೊ ಅವಾಗ ಪ್ರಾಡಕ್ಟ್ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ನಾವು ಯಾವ ಫಸ್ಟ್ ಹೆಂಗೆ ಟೆಸ್ಟ್ ಮಾಡಿದಾಗ ಇರುತ್ತೆ ಅದೇ ಟೆಸ್ಟ್ ಲಾಸ್ಟ್ ವರೆಗೂ ಕೂಡ ಇರುತ್ತೆ. ಸರ್, ಇನ್ನು ಈ ಪ್ರೊಸೆಸ್ ಎಲ್ಲ ಎಲ್ಲಿ ನಡೆಯುತ್ತೆ, ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತ ಹೇಳ್ಬೋದಾ? ಈ ಪ್ರಾಡಕ್ಟ್ ಗಳೆಲ್ಲ ಬಂದು ನಮ್ದೇ ಓನ್ ಯೂನಿಟ್, ನಮ್ದು ಹೆಡ್ ಆಫೀಸ್ ಚೆನ್ನೈಯಲ್ಲಿ ಇದೆ, ಚೆನ್ನೈ 50 ವಿಲೇಜ್ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸೊ ನಾವು ಪ್ಲಾಂಟ್ ಮಾಡ್ಕೊಂಡಿದೀವಿ, ಓನ್ ಪ್ಲಾಂಟ್. ನಾವು ಯಾವುದೇ ಕಾರಣಕ್ಕೂ ಥರ್ಡ್ ಪಾರ್ಟಿ ಆಕ್ಸೆಸ್ ಗೆ ಕೊಟ್ಟಿಲ್ಲ ನಾವು, ಬಿಕಾಸ್ ಆಫ್ ದ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ. ಆ ಕ್ವಾಲಿಟಿ ಮೇಂಟೈನ್ ನಾವೇ ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಕಸ್ಟಮರ್ಸ್ ಗೆ ಸರ್ವಿಸ್ ಕೊಡ್ತೀವಿ. ಸೊ ಥ್ರೂ ಡಿಸ್ಟ್ರಿಬ್ಯೂಟರ್, ಥ್ರೂ ರಿಟೇಲರ್, ಕನ್ಸ್ಯೂಮರ್ ಗೆ ಫೈನಲ್ ಆಗಿ ರೀಚ್ ಆಗುತ್ತೆ. ಓಕೆ, ಸೊ ಮಾರ್ಕೆಟಿಂಗ್ ಅಂತ ಬಂದಾಗ ಹೆಂಗ್ ಸರ್ ಆ ಸ್ಟ್ರಾಟಜಿ ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದಾ? ಹೆಂಗೆ ಪ್ಲಾನ್ ಮಾಡ್ತೀರಾ ನೀವು? ಮೇಡಮ್, ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಲ್ಲ ಕಂಪ್ನಿನೂ ರೆಗ್ಯುಲರ್ ಆಗಿ ಯೂಸ್ ಮಾಡೋದೇ, ಬಟ್ ನಾವೇನ್ ಸ್ಪೆಷಲೈಸ್ ಕ್ಯಾಟಗರಿ ಮಾಡಿದ್ರಿ ಅಂತ ಅಂದ್ರೆ, ನಾವು ಮಾರ್ಕೆಟ್ ನ ಇಂಟ್ರೊಡ್ಯೂಸ್ ಔಟ್ಲೆಟ್ಗೆ ರೀಚ್ ಮಾಡೋದಕ್ಕೆ ನಾವು ಟಾಪ್ ಸೂಪರ್ ಮಾರ್ಕೆಟ್ಸ್ ಸೆಲೆಕ್ಟ್ ಮಾಡ್ತೀವಿ. ಎನಿ ಸಿಟಿ ನಾವು ಟಾಪ್ ಸೂಪರ್ ಮಾರ್ಕೆಟ್ ನ ಸೆಲೆಕ್ಟ್ ಮಾಡ್ತೀವಿ. ಆರ್ಗಾನಿಕ್ ಸ್ಟೋರ್ಸ್ ಅಂಡ್ ನ್ಯಾಚುರಲ್ ಸ್ಟೋರ್ಸ್ ಗಳನ್ನ ಅವನ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಪ್ಲೇಸ್ಮೆಂಟ್ ಕೊಡ್ತೀವಿ. ಪ್ಲಸ್ ಈ ಕುಕೀಸ್ ಅನ್ನೋ ಸೆಗ್ಮೆಂಟ್ ಹೆಲ್ತಿ ಬೇಸಿಸ್ ಇರೋದ್ರಿಂದ ಇದು ಈವನ್ ಮೆಡಿಕಲ್ ಶಾಪ್ ಕೂಡ ಅವೈಲಬಿಲಿಟಿ ಇರಬೇಕು ಅಂತೇಳಿ ನಾವು ಮೆಡಿಕಲ್ ಚಾನಲ್ ಕೂಡ ಎಂಟ್ರಿ ಆಗಿದೆ. ಸೊ ಈ ಪ್ರಾಡಕ್ಟ್ ಕಸ್ಟಮರ್ ಎಲ್ಲೇ ಬೇಕಾದ್ರೂ ಆರ್ಡರ್ ಮಾಡಬಹುದು, ಅವ್ರ ಮನೆ ಹತ್ರನೂ ಔಟ್ಲೆಟ್ ಗಳಲ್ಲಿ ಸಿಗುತ್ತೆ ಅಥವಾ ವೆಬ್ಸೈಟ್ ಗಳಲ್ಲಿ ಸಿಗುತ್ತೆ. ಸೊ ಇ ಕಾಮರ್ಸ್ ಚಾನಲ್ ಗಳಲ್ಲಿ ಸಿಗುತ್ತೆ, ಲೈಕ್ ಫ್ಲಿಪ್ಕಾರ್ಟ್, ಅಮೆಝಾನ್. ಸೊ ನಮ್ದೇ ವೆಬ್ಸೈಟ್ ಕೂಡ ಇದೆ, ನಮ್ಮ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿದ್ರು ಕೂಡ ನಾವು ಹೋಮ್ ಡೆಲಿವರಿ ಕೊಡ್ತೀವಿ. ಸೊ ಸರ್, ಈಗ ಮಿಲೆಟ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋರಿಗೆ ಸಾಕಷ್ಟು ಐಡಿಯಾಸ್ ಅನ್ನ ನೀವು ಕೊಟ್ರಿ. ಸೊ ಕುಕೀಸ್ ಇಂದ ಆಗಿರ್ಬೋದು, ಸ್ನಾಕ್ಸ್ ಇಂದ ಯಾವ ರೀತಿಯಾಗಿ ನಾವು ಬಿಸ್ನೆಸ್ ಅನ್ನ ರನ್ ಮಾಡಬಹುದು ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊಂದು ಇನ್ಫಾರ್ಮೇಶನ್ ಅನ್ನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕಾಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಡಿಫ್ರೆಂಟ್ ಆಗಿದೆ ಈ ಐಡಿಯಾ ಅಂತ ಅನ್ಸು. ಯಾಕಂದ್ರೆ ಸಿರಿಧಾನ್ಯಗಳಲ್ಲಿ ನಾವು ಏನೆಲ್ಲ ಮಾಡಬಹುದು ಅಂತ ಗೊತ್ತಿರುತ್ತೆ. ಸೊ ನವಣೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇದರಿಂದ ಒಂದಷ್ಟು ಪ್ರಾಡಕ್ಟ್ಸ್ ಅನ್ನ ಮಾಡ್ತಾರೆ ಅಂತ ಗೊತ್ತಿತ್ತು. ಆದ್ರೆ ಕುಕೀಸ್ ಅನ್ನ ಮಾಡಬಹುದು, ಸ್ನಾಕ್ಸ್ ಅನ್ನ ಮಾಡಬಹುದು ಅಂತಾದ್ರೆ ಒಳ್ಳೆ ಬಿಸ್ನೆಸ್ ಅಲ್ವಾ? ಯಾಕಂದ್ರೆ ಯಾವುದೇ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ರಿಗೂ ಕೂಡ ಈಸಿಯಾಗಿ ನಮ್ಗೆ ಫುಡ್ ಅನ್ನ ಪ್ರಿಪೇರ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತೀವಿ ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಜಾಬ್ ಅಲ್ಲಿ ಬಿಸಿ ಆಗಿರ್ತಾರೆ. ಸೊ ಅಂತವ್ರಿಗೆ ನಿಜಕ್ಕೂ ಇದು ವರ್ಕ್ ಆಗುತ್ತೆ. ಸೊ ನೀವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು. ಸರ್ ಕೂಡ ಹೇಗೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನ ಕೂಡ ತಿಳಿಸಿದ್ರು. ಅವ್ರು ಯಾರು ಯಾವ ರೀತಿಯಾಗಿ ಬಿಸ್ನೆಸ್ ಅನ್ನ ರನ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಸೊ ವೀಕ್ಷಕರೇ, ನಿಮಗೂ ಕೂಡ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಅಲ್ಲಿ 1000ಕ್ಕೂ ಹೆಚ್ಚು ಕೋರ್ಸ್ ನಿಮಗೆ ಲಭ್ಯ ಇದೆ. ಯಾವ ಬಿಸ್ನೆಸ್ ಅನ್ನ ಕೂಡ ನೀವು ಸ್ಟಾರ್ಟ್ ಮಾಡಬಹುದು, ಈಸಿಯಾಗಿ ಅಲ್ಲಿ ಐಡಿಯಾ ಸಿಗುತ್ತೆ. ಸೊ ಮತ್ತಾಗ ತಡ, ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ.